ನಮಸ್ತೆ. ನಮ್ಮದು ಭಾರತೀಯ ಸಂಸ್ಕೃತಿಯಲ್ಲಿ ಈ ವೀಳ್ಯದೆಲೆಗುಂಟಲ್ಲ ವಿಶೇಷ ಸ್ಥಾನಮಾನ ಉಂಟು. ಅದು ನಮ್ಮದು ತುಳುನಾಡಿನಲ್ಲಿ ಈ ಯಾವುದೇ ಶುಭ ಕಾರ್ಯಗಳಿಗೆ ಕೂಡ ಈ ವೀಳ್ಯದೆಲೆ ಉಂಟಲ್ಲ ಬೇಕೇ ಬೇಕು. ವೀಳ್ಯದೆಲೆ ಮತ್ತು ಅಡಿಕೆ ಅದರದ ಕಾಂಬಿನೇಷನಿಗೆ ಉಂಟಲ್ಲ ತಾಂಬೂಲ ಅಂತ ಹೇಳುದು. ಈಗ ಯಾವುದೇ ಶುಭ ಕಾರ್ಯಗಳಿಗೆ ತೆಂಗಿನಕಾಯಿ ಮತ್ತು ಈ ಫ್ರೂಟ್ಸ್ ಏನಾದರೂ ಇಟ್ಟು ಈ ವೀಳ್ಯದೆಲೆ ಇಟ್ಟರೆ ಅದಕ್ಕೆ ಫಲತಾಂಬೂಲ ಅಂತ ಹೇಳುದು. ಈಗ ಊಟ ಆದ ನಂತರ ಕೂಡ ಹಾಗೆಯೇ ಎಲ್ಲ ಊಟ ಆದ ನಂತರ ಕಡೆಗೆ ವೀಳ್ಯದೆಲೆ ಅಡಿಕೆ ಕೊಡ್ತಾರೆ, ಅಂದರೆ ನಮ್ಮದು ಊಟ ಸಮಾಪ್ತಿ ಆಯಿತು ಅಂತ ಹೇಳಿ ಅದರ ಅರ್ಥ. ಹಾಗೆಯೇ ಬಂದ ಅತಿಥಿಗಳಿಗೆ ಉಡುಗೆರೆ ಕೊಡಲಿಕ್ಕೆ ಇರ್ಬೋದು, ಯಾವುದೇ ಇದರಲ್ಲಿ ಕೂಡ ವೀಳ್ಯದೆಲೆ ಮತ್ತು ಅಡಿಕೆ ಕೊಡೋದು ಒಂದು ಕ್ರಮ. ವೀಳ್ಯದೆಲೆ ವಿಶೇಷತೆ ಇಷ್ಟು ಮಾತ್ರ ಅಲ್ಲದೆ ಆರೋಗ್ಯಕ್ಕೆ ಕೂಡ ಇದರಿಂದ ತುಂಬ ಉಪಯೋಗ ಇದೆ. ಅದೇನಂತೇಳಿ ಇವತ್ತು ನಾವು ನೋಡುವ. ನಾನು ಆಶ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಇವತ್ತು ಇದರಿಂದ ಒಂದು 4 ವೀಳ್ಯದೆಲೆ ತೆಗೆಯುವ. ನಾವು ವೀಳ್ಯದೆಲೆಯ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ನೋಡಿ, ಇದು ಬಲಿತ ಎಲೆ, ಇದು ಎಳಸು. ಪಾಚಿ ಹಸಿರು ಬಣ್ಣಗಿರ್ತದೆ, ಇದು ನೋಡಿ ಎಳಸು ಆದರೆ ಪಾಚಿ ಹಸಿರು, ಇದು ಬಲಿತ ಹಾಗೆ ಡಾರ್ಕ್ ಕಲರ್ ಆಗ್ತಾ ಹೋಗ್ತದೆ. ನಮ್ಮ ಹಿಂದೂ ಧರ್ಮದ ಪ್ರಕಾರ ಈ ವೀಳ್ಯದೆಲೆಯಲ್ಲಿ ತುದಿಯಲ್ಲಿ ಲಕ್ಷ್ಮಿ ವಾಸವಾಗಿರ್ತಾಳಂತೆ, ಹಾಗೆ ಮಧ್ಯದಲ್ಲಿ ಸರಸ್ವತಿ ದೇವರು ವಾಸವಾಗಿರ್ತಾರೆ, ಹಾಗೆ ಈ ಬುಡದಲ್ಲಿ ಮೃತ್ಯುದೇವತೆ ವಾಸವಾಗಿರ್ತಾರಂತೆ. ಹಾಗಾಗಿ ಈ ನಾವು ವೀಳ್ಯದೆಲೆ ತಿನ್ನುವಾಗ ಈ ಲಾಸ್ಟನ್ನು ಕಟ್ ಮಾಡಿ ತಿಂತೇವೆ. ಮತ್ತು ಈ ತೊಟ್ಟಲ್ಲಿ ಉಂಟಲ್ಲ ಅಹಂಕಾರ ದೇವತೆ, ಹಾಗೆಯೇ ದಾರಿದ್ರ್ಯ ಲಕ್ಷ್ಮಿ ಇರ್ತಾರಂತೆ. ಅದಕ್ಕೋಸ್ಕರ ಈ ತೊಟ್ಟನ್ನು ನಾವು ಕಟ್ ಮಾಡಿ ನೋಡಿ, ಹೀಗೆ ಕಟ್ ಮಾಡಿ ವೀಳ್ಯದೆಲೆಯನ್ನು ಈ ತುದಿಯನ್ನು ಕಟ್ ಮಾಡಿ ತಿನ್ನೋದು. ವೀಳ್ಯದೆಲೆಯಿಂದ ಆರೋಗ್ಯದ ಲಾಭ ಏನಂತೇಳಿ ನೋಡೋದಾದರೆ, ಈಗ ದೀರ್ಘಕಾಲದ್ದು ಕೆಮ್ಮು ಕಫ ಎಲ್ಲ ಇರ್ತದೆ ನೋಡಿ, ದಮ್ಮು ಎಲ್ಲ ಬರೋದು, ಅಂಥವರಿಗೆಲ್ಲ ಇದನ್ನು ಮೊದಲಿಗೆ ರಸ ತೆಗೆದುಕೊಳ್ಬೇಕು. ಇದನ್ನು ನಾವು ಜಜ್ಜಿ ರಸ ತೆಗೆದುಕೊಳ್ಳುವ. ರಸ ತೆಗೆದುಕೊಂಡು ಅದಕ್ಕೆ ಜೇನುತುಪ್ಪ ಹಾಕಿ ಸೇವಿಸಬೇಕು. ಈಗ ನಮಗೆ ರಸ ಬರಬೇಕಾದ್ರೆ ಹೀಗೆ ಸ್ವಲ್ಪ ಜಜ್ಜಿಕೊಳ್ಬೇಕು. ನಾವು ಸರಿಯಾಗಿ ಜಜ್ಜಿಕೊಂಡ್ರೆ ಮಾತ್ರ ಹೀಗೆ ಬರೋದು, ಇಲ್ಲಂತ ಹೀಗೆ ರಸ ಹಿಂಡಲಿಕ್ಕೆ ಬರೋದಿಲ್ಲ. ಅದು ನಾವು ಮತ್ತೆ ಇಷ್ಟು ರಸ ಬೇಕಾದರೆ ಸ್ವಲ್ಪ ಎಲೆ ಜಾಸ್ತಿ ತಗೊಳ್ಬೇಕು. ಈಗ ನಾವು ವೀಳ್ಯದೆಲೆ ರಸ ತೆಗೆದುಕೊಂಡಾಯಿತು. ಈ ರಸದಿಂದ ಏನು ಉಪಯೋಗ ಅಂತ ಹೇಳಿದರೆ, ಈಗ ನಮಗೆ ಕೆಮ್ಮು ಕಫ ಇರ್ತದೆ ನೋಡಿ, ಅವರು ಈ ರಸವನ್ನು ಅಂದರೆ ಇದೊಂದು 1/4 ಚಮಚ ರಸ ತಗೊಳ್ತೇನೆ ನಾನು. ಈ ರಸವನ್ನು ಈ 1/4 ಚಮಚ ಜೇನುತುಪ್ಪ ತಗೊಂಡಿದ್ದೇನೆ ನೋಡಿ. ಈ ಜೇನುತುಪ್ಪಕ್ಕೆ ಹಾಗೆ ಹೀಗೆ ಮಿಕ್ಸ್ ಮಾಡಿ, ಹೀಗೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಒಂದು 3-4 ಸಲ ತಗೊಂಡ್ರೆ ಈ ಕಫ ಕೆಮ್ಮು ಎಲ್ಲ ನಿವಾರಣೆ ಆಗ್ತದೆ. ಕೆಮ್ಮು ಅಂತ ಹೇಳಿದರೆ ಒಣ ಕೆಮ್ಮು, ಕೆಲವೊಮ್ಮೆ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ ನೋಡಿ, ಆವಾಗ ಇದನ್ನು ತಗೊಂಡ್ರೆ ಕಡಿಮೆ ಆಗ್ತದೆ. ಮಕ್ಕಳಿಗೆ ಕೂಡ ಇದರಿಂದ ತುಂಬ ಉಪಯೋಗ ಇದೆ. ಹೇಗೆ ಅಂತ ಹೇಳಿದರೆ, ಅವರಿಗೆ ಹೊಟ್ಟೆ ಉಬ್ಬರ ಮತ್ತು ಅಜೀರ್ಣದ ಸಮಸ್ಯೆ ಇರ್ತದೆ ನೋಡಿ, ಆವಾಗ ಈ ಥರ ರಸ ಮಾಡಿ ಹೀಗೆ ಜೇನುತುಪ್ಪ ಹಾಕಿ ಒಂದು 1/4 ಚಮಚ ಸೇವಿಸಲಿಕ್ಕೆ ಕೊಟ್ಟರೆ ಸಾಕು, ಅವರದ್ದು ಅಜೀರ್ಣ ಸಮಸ್ಯೆ, ಹೊಟ್ಟೆ ಉಬ್ಬರ ಎಲ್ಲ ಕಡಿಮೆ ಆಗ್ತದೆ. ಕೆಲವರಿಗೆ ಮೂತ್ರಕ್ಕೆ ಸಂಬಂಧಿಸಿದ ಸಮಸ್ಯೆ ಇರ್ತದೆ ನೋಡಿ, ಅಂಥವರಿಗೆಲ್ಲ ಈ ರಸದಿಂದ ತುಂಬ ಉಪಯೋಗ ಇದೆ. ಹೇಗೆ ಅಂತೇಳಿದರೆ, ಈ ರಸವನ್ನು ಸ್ವಲ್ಪ ಹಾಲಿಗೆ ಬೆರೆಸಿ ಕುಡಿದ್ರೆ ಸಾಕು, ಅಂಥ ಸಮಸ್ಯೆ ಎಲ್ಲ ನಿವಾರಣೆ ಆಗ್ತದೆ. ಕೆಲವರಿಗೆ ಬೆನ್ನಿದ್ದು ಕೆಳಭಾಗದಲ್ಲಿ ತುಂಬ ನೋವು ಬರ್ತಾ ಇರ್ತದೆ, ಆವಾಗ ಕೂಡ ಹಾಗೆಯೇ ಈ ಎಲೆ ಮತ್ತು ಈ ಎಲೆದು ರಸವನ್ನು ಈ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ನಮಗೆ ನೋವಿದ್ದ ಜಾಗಕ್ಕೆ ಹಚ್ಚಿದರೆ ಸಾಕು, ಬೇಗ ಕಡಿಮೆ ಆಗ್ತದೆ. ಇದು ಈಗ ಎಲೆ, ಇದಕ್ಕೆ ಒಂದು ಇಷ್ಟು ನಾನು ಓಂ ಕಾಳು ಹಾಕಿದ್ದೇನೆ. ಇದನ್ನು ನೋಡಿ, ಈ ಎರಡು ಎಲೆಯನ್ನು ಹೀಗೆ ಓಂ ಕಾಳು ಹಾಕಿ ಹಾಗೆ ನಾವು ಜಗಿತಾ ಇದ್ದೇನೆ. ಆ ಜಗಿದ ರಸ ಉಂಟಲ್ಲ ನಮ್ಮದು, ಹಾಗೆ ಒಳಗೆ ಹೋಗ್ತಾ ಇರಬೇಕು ಅದರ ರಸ. ಇದು ಯಾವುದಕ್ಕೆ ಉಪಯೋಗ ಅಂತ ಹೇಳಿದರೆ, ನಮಗೆ ಜೀರ್ಣಕ್ರಿಯೆ ಸಲೀಸಾಗಿ ಆಗ್ತದೆ. ಅದಕ್ಕೋಸ್ಕರ ನಮಗೆ ಊಟ ಎಲ್ಲ ಆದಂದರೆ ಯಾವುದೇ ಫಂಕ್ಷನಲ್ಲಿ ಹೋದರೆ ಕೂಡ ಲಾಸ್ಟಿಗೆ ವೀಳ್ಯದೆಲೆ ಇರ್ತಾರೆ. ಅದು ಕೂಡ ಇದೇ ರೀಸನಿಗೆ, ಲಾಸ್ಟಿಗೆ ಊಟ ಎಲ್ಲ ಆದ ನಂತರ ಜೀರ್ಣಕ್ರಿಯೆ ಸಲೀಸಾಗಿ ಆಗಲಿ ಅಂತ ಹೇಳಿ ವೀಳ್ಯದೆಲೆ ಇಡೋದು. ಚಿಕ್ಕ ಮಕ್ಕಳಿಗೆ ಉಂಟಲ್ಲ ತುಂಬ ಕೆಮ್ಮು ಬರೋದು, ದಮ್ಮು ಮೇಲೆ ಬಂದಾಗೆ ಆಗ್ತದೆ ನೋಡಿ, ಆವಾಗ ಈ ಸಾಸಿವೆ ಹಣ್ಣನ್ನು ಸ್ವಲ್ಪ ಬಿಸಿ ಮಾಡಿ ವೀಳ್ಯದೆಲೆಯನ್ನು ಅದಕ್ಕೆ ಅದ್ದಿ ಆ ಮಕ್ಕಳಿಗೆ ಹೀಗೆ ಎದೆ ಭಾಗಕ್ಕಿಟ್ಟರೆ ದಮ್ಮೆಲ್ಲ ಕಡಿಮೆ ಆಗ್ತದೆ. ಇದರಿಂದ ಮತ್ತೊಂದು ತುಂಬ ಉಪಯೋಗವಾದಂಥದ್ದು ಒಂದು ಮದ್ದು ಇದೆ ಏನಂತ ಹೇಳಿದರೆ, ಈ ತೊಟ್ಟಿನಿಂದ. ಇದು ನೋಡಿ, ನಾನೀಗ ಎಳಸು ಎಲೆಯದು ತೊಟ್ಟು ತೆಗೆದದ್ದು, ಇದು ತುಂಬ ಎಳಸು ನೋಡಿ. ಈ ಎಲೆಯನ್ನು ಈ ಚಿಕ್ಕ ಮಕ್ಕಳಿಗೆ ಅಂದರೆ ಒಂದು 1-6 ಮಂತ್ ಒಳಗೆ ಮಕ್ಕಳಿರ್ತಾರೆ ನೋಡಿ, ಅವರಿಗೆ ಕೆಲವೊಮ್ಮೆ ಮಲಬದ್ಧತೆ ಒಂದು 4-5 ದಿವಸಕ್ಕೆ ಆಗೋದು ಆ ಥರ ಎಲ್ಲ ತುಂಬ ಸಮಸ್ಯೆ ಇರ್ತದೆ. ಆವಾಗ ಆ ಮಕ್ಕಳಿಗೂ ಕಿರಿಕಿರಿ, ನಮಗೆ ಈ ಮಕ್ಕಳಿಗೆ ಯಾಕಪ್ಪ ಹೀಗೆ ಆಗ್ತದೆ ಅಂತ ನಮಗೆ ಒಂದು ಸಲ ಹೆದರಿಕೆ ಆದಾಗ ಇರ್ತದೆ ನೋಡಿ. ಆವಾಗ ಈ ತೊಟ್ಟಿನಿಂದ ಅದನ್ನು ಸರಿ ಮಾಡ್ಬೋದು ಆ ಸಮಸ್ಯೆಯನ್ನು. ಅದು ಹೇಗೆ ಅಂತ ಹೇಳಿದರೆ, ಈ ತೊಟ್ಟನ್ನು ಉಂಟಲ್ಲ ಸ್ವಲ್ಪ ಇದಕ್ಕೆ ಎಣ್ಣೆ ಸೇರಿಸಬೇಕು, ಎಣ್ಣೆ ಅಥವಾ ತುಪ್ಪ ಮಕ್ಕಳದ್ದು ಗುದನಾಳಕ್ಕೆ ಇಟ್ಟುಬಿಡಿ. ಆವಾಗ ಮಲಬದ್ಧತೆ ಸಲೀಸಾಗಿ ಆಗ್ತದೆ. ಈ ವೀಳ್ಯದೆಲೆಯಿಂದ ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ಎಷ್ಟೆಲ್ಲ ಆರೋಗ್ಯದ ಲಾಭ ಇದೆ ಅಂಥೇಳಿ ನೋಡಿದ್ರಲ್ಲ. ಹೀಗೆ ನಾವು ಹೊಸ ವಿಡಿಯೋದೊಂದಿಗೆ ಮುಂದೆ ಸಿಗುವ. ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾಯಿರಿ, ಫಾಲೋ ಮಾಡ್ತಾಯಿರಿ. ಥ್ಯಾಂಕ್ ಯು.